Good morning, Nirma Yashasvini. Welcome back to my YouTube channel, Yashu Vlogs. So, even random agi, yenadaru agli dina one video upload madbeku anta ankondidini. YouTube alli constant agi active agirbeku anta ankondidini. So, yenilla ivaga snana maadkondu bande. Puje madbeku ivattu purnami ide matte eno grahana kuda ide. Adike desthanakke hogana anta ankondidini. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಪೂಜೆ ಎಲ್ಲ ಮಾಡಿದಾಯ್ತು. ಸೊ ಯಾ ನಾನು ಇವಾಗ ರೆಡಿ ಆದೆ. ಅಪ್ಪನೂ ಕೂಡ ರೆಡಿ ಆಗ್ತಿದ್ದಾರೆ. ಅವರಿಗೆ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಏನೋ ಕೆಲಸ ಇದೆ ಅಂತೆ, ಅದು ಮುಗಿಸ್ಕೊಂಡು ಇಬ್ರು ಟೆಂಪಲ್ಗೆ ಹೋಗ್ತೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 12:00 ಆಗಿದೆ. ಹೋಗಿ ನಮ್ಮ ಪಾಪುದು ಸ್ವಲ್ಪ ಅಮೌಂಟ್ ಡೆಪಾಸಿಟ್ ಮಾಡಬೇಕು ಪೋಸ್ಟ್ ಆಫೀಸಲ್ಲಿ. ಅದೇನು ಜಾಸ್ತಿ ಇವತ್ತು ಆಗಲ್ಲ ಅಂದ್ಕೊಂಡಿದ್ದೀನಿ. ಹೋಗಿ ಮಾಡಿಬಿಟ್ಟು ಅಲ್ಲಿಂದ ಬೇಸ್ ಹಾಕ್ಬೇಕು. ಚಾಮುಂಡಿ ಅಂತ ಇದ್ದೀನಿ, ಸಾರಿ. ಮಾರಾಮಾರ್ಬೇಕು ತಾರೀಕು ಪೋಸ್ಟ್ ಆಫೀಸಿಗೆ ಬಂದ್ವಿ. ತುಂಬ ಬೇಗನೆ ಕೆಲಸ ಆಗೋಯಿತು. ಆ್ಯಕ್ಚುಲಿ ಯಾರೂ ಜನ ಇರಲಿಲ್ಲ. ಬೇಗ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ. ಅವತ್ತು ಆ್ಯಕ್ಚುಲಿ ಈ ಮಾರಮ್ಮ ಟೆಂಪಲಲ್ಲಿ ಚಂಡಿಕಾ ಹೋಮ ನಡೀತಾ ಇತ್ತು. ಅದರದೇ ದೊಡ್ಡ ಬ್ಯಾನರ್ ಕೂಡ ಹಾಕಿದ್ರು ತಾವರೆಕೆರೆಯಲ್ಲಿ ಚಂಡಿಕಾ ಹೋಮದ್ದು. ಆ ಚಂಡಿಕಾ ಹೋಮ ಬಂದುಬಿಟ್ಟು ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಿದ್ದಂಥ ಚಂಡಿಕಾ ಹೋಮ. 14ನೇ ವರ್ಷದ ಚಂಡಿಕಾ ಹೋಮ ಇದು. 14 ವರ್ಷದಿಂದ ಈ ಒಂದು ಹೋಮನ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಈ ತಾವರೆಕೆರೆ ಮಾರಮ್ಮ ಟೆಂಪಲ್ ಹೆಂಗಂದರೆ ತುಂಬ ಫೇಮಸ್ ಇದು. ಇಲ್ಲಿನ ಅಕ್ಕಪಕ್ಕ ಗ್ರಾಮಸ್ಥರಿಗೂ ಕೂಡ ಇದು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕೂಡ ಮಿನಿ ದಸರಾ ಎಲ್ಲ ಮಾಡ್ತಾರೆ. ನಾರ್ಮಲ್ಲಾಗಿ ಆನೆ ಬರುತ್ತೆ, ಅಂಬಾರಿ ಕೂಡ ಇರುತ್ತೆ, ಎಲ್ಲ ಚೆನ್ನಾಗಾಗತ್ತೆ ಇಲ್ಲೂ. ನಾನು ಈ ಸಲ ಅಂಬಾರಿಗೆ ಬರೋಕ್ಕಾಗಲಿಲ್ಲ, ಆದರೂ ಬೇಜಾರಿದೆ ಅದ್ರದ್ದು. ಬಟ್ ಇವತ್ತು ಹೋಗಿದ್ದು ಖುಷಿ ಆಯಿತು. ಇಲ್ಲಿ ಲೋಕ ಕಲ್ಯಾಣಕ್ಕೆ ಆಗಿ ಈ ಹೋಮನ ಮಾಡೋದು. ಸೊ ಇಲ್ಲಿ ತುಂಬ ಜನ ಯಾರೆಲ್ಲ ಅರಸ್ಕೊಂಡಿರ್ತಾರೆ ದೇವರಿಗೆ, ಅವರು ಹರಕೆಗಳನ್ನ ಏನೇನೋ ಇರುತ್ತೆ ಅವ್ರದ್ದು ಹರಕೆಗಳು, ಅದು ಲೈಕ್ ಒಂದು ದೊಡ್ಡ ಒಂದು ಬಟ್ಟೆಯಲ್ಲಿ ಒಂದಷ್ಟು ಐಟಮ್ಸ್ ಅವ್ರು ಏನೇನು ಹಾಕಬೇಕು ಏನೇನು ಕೊಡ್ತೀವಿ ಅಂದ್ಕೊಂಡಿರ್ತಾರೆ ಅಷ್ಟೆಲ್ಲ ಐಟಮ್ಸ್ನ ತುಂಬಿ ಅದನ್ನು ಹೋಮಕ್ಕೆ ಹಾಕ್ತಾರೆ. ಪ್ರತಿ ವರ್ಷ ಇದು ನಡೆಯುತ್ತೆ. ನೀವು ಆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ನಿಮಗೆ. ಎಲ್ಲ ತೆಗೆದು ಕೊಡ್ತಾ ಇದ್ದಾರೆ ಎಲ್ಲರದು ಹರಕೆಗಳದು. ಒಂದಷ್ಟಿರುತ್ತೆ, ತುಂಬ ರಾಶಿ ಇರುತ್ತೆ ಈ ಥರದ್ದು ಹರಕೆಗಳ ಬುತ್ತಿ ಅಂತ ಹೇಳ್ಬೋದು. ಅದು ತುಂಬ ಜನದಿರುತ್ತೆ. ನಾನು ಒಬ್ಬರ ಹತ್ರ ವಿಚಾರಿಸಿ ಕೇಳಿದೆ ಏನಿರುತ್ತೆ ಆ ಒಂದು ಬಟ್ಟೆಯೊಳಗಡೆ, ಅದೇನು ಕೊಡ್ತಾ ಇದ್ದಾರಲ್ವ ಅದರೊಳಗಡೆ ಏನಿರುತ್ತೆ ಅಂತ ಕೇಳಿದೆ. ಅವ್ರು ಅದಕ್ಕೆ ಹೇಳಿದ್ರು ತುಂಬ ಇರುತ್ತೆ, ಅವ್ರು ಏನೇನು ಅರಿಸ್ಕೊಂಡಿರ್ತಾರೆ ಅದನ್ನು ಕೊಡ್ತಾ ಇರ್ತಾರೆ. ಲೈಕ್ ಕೆಲವೊಬ್ಬರು ದುಡ್ಡು ಕೂಡ ಹಾಕಿರ್ತಾರೆ ಅದರೊಳಗಡೆ, ಹಾಗೆ ಹಣ್ಣು ತರಕಾರಿ ಹಾಗೆ ಬೇರೆ ಬೇರೆ ಏನೇನೋ ಹಾಕಿರ್ತಾರೆ ಅದರೊಳಗಡೆ. ಆದ್ವಿ, ತುಂಬಾ ಜನ ಇದ್ರು ಟೆಂಪಲ್ ಅಲ್ಲಿ. ಬಟ್ ನನಗಂತೂ ಹೋಗ್ಲೇಬೇಕು ಅಂತ ಇತ್ತು, ಯಾಕಂದ್ರೆ ದಸರಾ ಟೈಮಲ್ಲಿ ಹೋಗ್ತಾ ಇದ್ದೆ. ಈ ಸಲ ದಸರಾ ಟೈಮಲ್ಲೂ ಹೋಗಕ್ಕಾಗ್ಲಿಲ್ಲ, ಅದಕ್ಕೆ ಅಟ್ ಲೀಸ್ಟ್ ಇವತ್ತಾದ್ರೂ ಹೋಗ್ಬೇಕಂತ ಇತ್ತು. ದಸರಾ ಟೈಮಲ್ಲಿ ಟ್ರಿಪ್ ಹೋಗಿದ್ದೆ, ಮತ್ತೆ ಅಂಬಾರಿ ಕೂಡ ಮಿಸ್ ಮಾಡ್ಕೊಂಡೆ. ಈ ಸಲ ಅಂಬಾರಿ ಇರೋ ದಿನ ಕೂಡ ಹೋಗ್ಲಿಲ್ಲ. ಇಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಅಲ್ಲೇ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋದು ದಸರಾನ. ಸೊ ಅಟ್ ಲೀಸ್ಟ್ ಇವತ್ತಾದ್ರೂ ಹೋಗ್ಬನ್ನಲ್ವಾ ಅಂತ ಖುಷಿ ಆಗ್ತಾ ಇದೆ. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಕಮೆಂಟ್ ಮೂಲಕ ಹೇಳಿ ನನಗೆ ತಿಳಿಸ್ತಿದ್ದೀರಾ. ನನಗೆ ತುಂಬ ಖುಷಿ ಅನಿಸುತ್ತೆ ನನಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ. ಐ ಆಮ್ ಲೈಕ್ ಐ ಫೀಲ್ ಲೈಕ್ ಐ ಆಮ್ ಬ್ಲೆಸ್ಡ್ ಅಂತ.
ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ನಗ್ನಗ್ತಾ ಇರಿ, ಖುಷಿ ಖುಷಿಯಾಗಿರಿ. ಬಾಯ್ ಬಾಯ್.